ಎಎನ್ಎಂ ನ್ಯೂಸ್ಗೆ ಸ್ವಾಗತ. ದೊಡ್ಡಗಂಜೂರು ಕೊಲೆ ಪ್ರಕರಣದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರಿನಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು 20,000 ರುಗಳ ದಂಡವನ್ನು ಇಲ್ಲಿನ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಸರ್ವೋದಯ ಶೆಟ್ಟಿಗಾರ್ ಅವರು ಪ್ರಕಟಿಸಿದ್ದಾರೆ. ಹಳೆ ವೈಷಮ್ಯತೆ ಹಿನ್ನೆಲೆಯಲ್ಲಿ ದೊಡ್ಡಗಂಜೂರಿನಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಾಯಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಸಾಬೀತಾಗಿತ್ತು. ಇದೇ ತಿಂಗಳು 5ರಂದು ನ್ಯಾಯಾಲಯಕ್ಕೆ ಬಂದಿದ್ದ 6 ಮಂದಿ ಆರೋಪಿಗಳ ವಿರುದ್ದ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡಲು ಫೆಬ್ರವರಿ 8ರಂದು ದಿನಾಂಕವನ್ನು ನಿಗದಿಪಡಿಸಿದ ನ್ಯಾಯಾಧೀಶರು ಆರೋಪಿಗಳನ್ನು ಪೊಲೀಸರ ವಶಕ್ಕೆ ಸಹ ಒಪ್ಪಿಸಿದ್ದರು. ಅದರಂತೆ ಇಂದು ಐಪಿಸಿ ಸೆಕ್ಷನ್ 302, 324, 143, 147 ಮತ್ತು 149 ಪ್ರಕಾರ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು 20,000 ರುಗಳ ದಂಡದ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟಿಸಿದರು. ಕಳೆದ 2014 ಮಾರ್ಚ್ ತಿಂಗಳಲ್ಲಿ ಗ್ರಾಮದಲ್ಲಿ ತಿಪ್ಪೆ ಹಾಕುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ 70 ವರ್ಷದ ನಂಜಪ್ಪ ಎಂಬಾತ ಸಾವನ್ನಪ್ಪಿದ್ದು ಆತನ ಮಗ ನಾರಾಯಣ ರೆಡ್ಡಿ ಮತ್ತು ಸೊಸೆ ವಿಜಯಮ್ಮ ಗಾಯಗೊಂಡಿದ್ದರು. ಗಲಾಟೆಗೆ ಸಂಬಂಧಿಸಿದಂತೆ ಗಾಯಾಳು ನಾರಾಯಣ ರೆಡ್ಡಿ ನೀಡಿರುವ ದೂರಿನ ಮೇಲೆ ಗ್ರಾಮಾಂತರ ಠಾಣೆ ಪೊಲೀಸರು ಕೆಆರ್ ನಾರಾಯಣ ಸ್ವಾಮಿ, ಜಿಸಿ ಜಯರಾಮ್ ರೆಡ್ಡಿ, ಜಿಸಿ ಈರಪ್ಪ ರೆಡ್ಡಿ, ಜಿಸಿ ಆನಂದ ರೆಡ್ಡಿ, ಗಂಗಾಧರ ಮತ್ತು ಸಿ ನಾರಾಯಣ ಸ್ವಾಮಿ ಎಂಬುವರ ಮೇಲೆ ಕೊಲೆಯ ಪ್ರಕರಣವನ್ನು ದಾಖಲು ಮಾಡಿದ್ದರು. ಕಳೆದ 4-5 ವರ್ಷಗಳಿಂದ ಪ್ರಕರಣದ ಬಗ್ಗೆ ವಾದ ವಿವಾದಗಳು ನಡೆದು ಇಂದು ಶಿಕ್ಷೆಯ ಪ್ರಮಾಣ ನ್ಯಾಯಾಧೀಶರು ಪ್ರಕಟಿಸಿದರು. ಶಿಕ್ಷೆ ಘೋಷಣೆ ಮಾಡಲಿರುವ ಹಿನ್ನೆಲೆಯಲ್ಲಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ನ್ಯಾಯಾಲಯದ ಬಳಿ ನಗರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು. ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟಣೆಯಾದ ನಂತರ ಪೊಲೀಸರು ಆರೋಪಿಗಳನ್ನು ಸೂಕ್ತ ಪೊಲೀಸ್ ಬಂದೋಬಸ್ತಿನಲ್ಲಿ ಜೈಲಿಗೆ ಕರೆದೊಯ್ದರು. ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಇಂದು ದೊಡ್ಡಗಂಜೂರು ಸೇರಿದಂತೆ ಸುತ್ತಮುತ್ತಲಿನ 100+ ಗ್ರಾಮಸ್ಥರು ನ್ಯಾಯಾಲಯದ ಮುಂದೆ ಜಮಾಯಿಸಿದ್ದರು. ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವ್ಯಾನಿನಲ್ಲಿ ಜೈಲಿಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಕಂಡ ಆರೋಪಿ ಜಯರಾಮ್ ರೆಡ್ಡಿ ಅವರ ತಂಗಿ ರಾಮಲಕ್ಷ್ಮಮ್ಮ ಕಣ್ಣೀರು ಹಾಕಿದ ಘಟನೆ ಸಹ ನಡೆಯಿತು. ರಾಜಕೀಯ ಹಿನ್ನೆಲೆಯಲ್ಲಿ ನಿರಪರಾಧಿಗಳು ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಒಂದೇ ಕುಟುಂಬದವರನ್ನು ಶಿಕ್ಷೆಗೆ ಒಳಪಡಿಸುವಂತೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿ ಕಣ್ಣೀರು ಹಾಕಿದರು. ಆರೋಪಿಗಳಿಗೆ ಶಿಕ್ಷೆ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ದೊಡ್ಡಗಂಜೂರು ಗ್ರಾಮದಲ್ಲಿ ಸಹ 5 ಘಟನೆಗಳು ನಡೆಯದಂತೆ ಗ್ರಾಮಾಂತರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದಾರೆ. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರ, ಇಮ್ರಾನ್ ಪಾಷಾ, ಚಿಂತಾಮಣಿ. ಸರ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ, ಏನ್ ಪರವಾಗಿಲ್ಲ. ನ್ಯೂಸ್ ಅವ್ರಿಗೆ ಮತ್ತೆ ಈ ನ್ಯೂಸ್ ಅವ್ರಿಗೆ, ಜೆಡ್ ನ್ಯೂಸ್ ಅವ್ರಿಗೆ, ಎಲ್ಲ 5 ನ್ಯೂಸ್ ಅವ್ರಿಗೂ ನಮಸ್ಕಾರ. ಇವಾಗ ಜೈಲಿಗೆ ಹೋಗಿದವರು ಪಾಪ ಮಾಡಿಲ್ಲ, ಅವರು ತಪ್ಪು ಮಾಡಿಲ್ಲ. ನಿರಪರಾಧಿಗಳು ರಾಜಕೀಯದಿಂದ ಈ ತರ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಅವರಂತೂ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಗುಡಿವಂತರು. ಇವರೆಲ್ಲಾನು ಇಷ್ಟು ದಿವಸ ಇವ್ರ ತಪ್ಪು ಕೆಲಸಗಳು ಮಾಡಿದ್ರೆ ಇಷ್ಟು ಅಭಿಮಾನಿಗಳು ಸೇರ್ತಾ ಇರ್ಲಿಲ್ಲ. ಮತ್ತೆ ನ್ಯಾಯವಂತ ಆಗಿರೋದಕ್ಕೆ ಅವರು ಇದು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. 5 ವರ್ಷದಿಂದ ಚೇರ್ಮನ್ ಆಗಿದ್ದಾರೆ, ಡೇರಿನಲ್ಲಿ ಚೇರ್ಮನ್ ಆಗಿದ್ದಾರೆ. ತಪ್ಪು ಸಾಕ್ಷಿಗಳು ಹೇಳ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡಿ ಅವ್ರ ಮಕ್ಕಳನ್ನ ಹೆಂಡತಿಗಳನ್ನೆಲ್ಲಾನು ಬೀದಿ ಮಾಡಿದ್ದಾರೆ. ಅವ್ರು ಒಳ್ಳೆ ಜನಗಳು ಸರ್, ದಯವಿಟ್ಟು ಅವ್ರಿಗೆ ನ್ಯಾಯ ಮಾಡಿಕೊಡಿ. ನಾನು ಇಷ್ಟ ಕೇಳ್ಕೊಳ್ಳೋದು, ಇಷ್ಟು ಜನ ಅಭಿಮಾನಿಗಳು ಇರಲ್ಲ. ಎಷ್ಟು ಜನ ಬಂದಿರ, ಕೋಟ್ಯಾಂತರ ಜನ ಸುತ್ತಮುತ್ತಾಗಲಿ ಅವರೆಲ್ಲ ಬಂದಿದ್ದಾರೆ. ಒಂದೇ ಕುಟುಂಬದವರು 6 ಜನನು ಕಳಿಸಿದ್ದಾರೆ ಸ್ವಾಮಿ. ಇದೆಲ್ಲಾನು ತಪ್ಪು, ಅವರು ನಿರಪರಾಧಿಗಳು ಗ್ಯಾರಂಟಿ. ಅನಾಥರನ್ನಾಗಿ ಮಾಡಿಬಿಟ್ಟು ಅವ್ರ ಮಕ್ಕಳನ್ನ ಹೆಂಡತಿಗಳನ್ನೆಲ್ಲ ಅನಾಥ ಮಾಡಿಬಿಟ್ಟು ಅವ್ರನ್ನ ಬೀದಿ ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲ ಟಿವಿಯವರು, ಮಾಧ್ಯಮದವರು ದಯವಿಟ್ಟು ಅವರಿಗೆ ಇದು ಮಾಡಿಬಿಟ್ಟು ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.